தாயி கருணாமயலி தாயி புவனேஸ்வரி ನಾನು ತಂದಿರುವ ಈ ಸಿಹಿ ಗಡಬನ್ನು ಇವತ್ತು ಅರ್ಪಿಸಿಕೋ ತಾಯಿ, ಅರ್ಪಿಸಿಕೋ. ಜಗನ್ಮಾತೆಯ ಪೂಜೆ ಮಾಡಿದ್ದಾಯ್ತು, ನಮಸ್ಕಾರ ಮಾಡಿ ನಿಮಗೆ ಪ್ರಸಾದ ಕೊಡ್ತೀನಿ. ಭೂತಾಯಿ ಸೇವೆಯ ಮಾಡಿ ಭೂತಾಯಿ ಸೇವೆಯ ಮಾಡಿ ನಲಿವಾರು ನನಗೋಡು ನನಗಾಗಿ ಅದು ಸರಿಯಾಗಿ ಬರ್ತಿದ್ದರಿಂದ ದಿನವಿಡೀ ರೈತನ ಆತ್ಮಹತ್ಯೆ ಹೆಚ್ಚಾಗ
ಸಿಗುತ್ತಿದೆ. ಹೀಗೆ ಮುಂದೆ ಬರೆಯುತ್ತಾ ಹೋದರೆ ನಮ್ಮಂತ ರೈತರು ಬದುಕುವುದಾದರೂ ಹೇಗೆ ಹೇಳು ತಾಯಿ ಹೇಳು. ಅಮ್ಮ ತಾಯಿ, ಈ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನನ್ನ ಪತಿದೇವರು ಸಾಲ ಸೂಲ ಮಾಡಿ ಬೀಜ ಗೊಬ್ಬರ ಎಲ್ಲವನ್ನು ತಂದು ನಿನ್ನ ಉಡಿಯನ್ನು ತುಂಬಿದ್ದಾರೆ. ತುಂಬಿ ನಿಂತಿರುವ ಈ ಉಡಿಯನ್ನು ಚಿನ್ನದ ರಾಶಿಯನ್ನಾಗಿ ಮಾಡಿ ನಮ್ಮ ಎಲ್ಲರ ಬಾಳು ಬೆಳಗುವಂತೆ ಆಶೀರ್ವಾದ ಮಾಡು ತಾಯಿ, ಆಶೀರ್ವಾದ ಮಾಡು. ಸಾಲದ ಬಾಧೆಯಿಂದ ಬಳಲುತ್ತಿರುವನು ನಾನೊಬ್ಬನೇ. ಈ ನಮ್ಮ ನಾಡಿನ ಪ್ರತಿಯೊಬ್ಬ ರೈತನಿಗೂ ಎಂದಾಗ ನಾವೆಲ್ಲರೂ ಈ ಮಣ್ಣಿನಲ್ಲಿ ದುಡಿಯುತ್ತಿರುವ ರೈತರು ಚಳಿ ಮಳಿ ಗಾಳಿ ಬಿಸಿಲು ಎಣ್ಣದೆ ಹೆಸರಿನಲ್ಲಿ ದುಡಿಯುತ್ತಿರುವ ನಮಗೆ ಒಂದು ಹೊತ್ತು ಊಟಕ್ಕೂ ಗತಿ ಇಲ್ಲದ ಎಂದಾಗ ಯಾರ ಎದುರು ಹೇಳಬೇಕು ಈ ರೈತನ ಗೋಳಿನ ಕಥೆಯನ್ನು ಹೇಳು ಜನಕಿ ಹೇಳು. ಯಾಕೆ ರೀತಿ ಮಾತಾಡ್ತಾ ಇದ್ರಿ ನೀವು? ಎಲ್ಲರಿಗೂ ಅನ್ನ ಹಾಕುವನೆಂದರೆ ರೈತ, ಆದ್ರೆ ರೈತನಿಗೆ ಈ ರೀತಿ ಆಗುತ್ತಿರುವುದನ್ನು ನೋಡಿ ಹಾಗೆ ಸುಮ್ಮನೆ ಕುಳಿತುಕೊಂಡು ಬಿಡುತ್ತ ಈ ನಮ್ಮ ಸರ್ಕಾರ 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 ರೈತ ಕಷ್ಟಪಟ್ಟು ಹೊಲವನ್ನು ಉಳಿ ಸಿದ್ಧ ಮಾಡಿಕೊಂಡು ಸರ್ಕಾರಿ ಗೊಬ್ಬರವನ್ನು ಕೇಳಲು ಹೋದರೆ ಅದೇ ಖಾದಿ ದರ್ಬಾರದಿಂದ ಕಾಕಿ ಗೋಲಿವಾರ ನಡೆದು ರೈತನ ರಕ್ತದ ಮಡಿವಿನಲ್ಲಿ ಮಿಳಿಗೆ ಈ ಸರ್ಕಾರಕ್ಕೆ ನಿಜವಾಗಲು ರೈತರ ಮೇಲೆ ಕರುಣೆ ಇದ್ದರೆ ರೈತರ ಮೇಲೆ ಕರುಣೆ ಇದ್ದರೆ ಅವರು ಕೊಡುವ ಗೊಬ್ಬರದಲ್ಲಿ ಮೊದಲು ಗೊಬ್ಬರದಲ್ಲಿ ಕಲ್ಲು ಮಣ್ಣು ಮಿಶ್ರಣ ಮಾಡುವುದನ್ನು ನಿಲ್ಲಿಸಲಿ. ಅದೇ ರೀತಿ ನಾವು ಬೆಳೆದ ಬೆಳೆಗೆ ಮಾರ್ಕೆಟಿನಲ್ಲಿ ಸರಿಯಾದ ಬೆಲೆ ಕೊಟ್ಟು ಕೊಂಡುಕೊಳ್ಳಲಿ. ಹೀಗೆ ಮಾಡಿದರೆ ಸಾಯುವಂತ ರಮ್ಮಂತ ರೈತರನ್ನು ತಡೆಗಟ್ಟಬಹುದು. ಅದನ್ನು ಬಿಟ್ಟು ತಮಗೆ ತಾವೇ ಜಗಳಾಡುತ್ತಾ ರೈತರನ್ನು ಹೋಗಲಿ. ಆ ರಾಜಕೀಯ ವ್ಯಕ್ತಿಗಳ ಬಗ್ಗೆ ನಾವ್ಯಾಕೆ ರೀತಿ ತಲೆ ಕೆಡಿಸ್ಕೊತಾ ಇರಬೇಕು? ನೋಡಿ, ಈ ಭೂತಾಯಿನೂ ನಂಬಿದ್ದೀವಿ ಅಂದಮೇಲೆ ನಂಬಿದವರನ್ನು ಯಾವತ್ತಿದ್ರೂ ಕೈ ಬಿಡೋದಿಲ್ಲ ರೀ ಈ ಭೂತಾಯಿ. ಜಾನಕಿ, ನಾನು ಕೂಡ ಅದನ್ನೇ ನಂಬಿಕೆ ಇಟ್ಟುಕೊಂಡು ಈ ಮಣ್ಣಿನಲ್ಲಿ ದುಡಿಯುತ್ತಿದ್ದೇನೆ. ಆದರೆ ಈ ರೈತರು ಯಾವತ್ತೂ ನೆಂಬತಿ ಕೊಡುತ್ತಾರೆ ಈ ಭೂಮತಾಯಿ ಕಾದು ನೋಡಬೇಕಾಗಿದೆ. ಹೌದು, ಅದೆಲ್ಲ ಇರಲಿ, ನಮ್ಮ ಮೈಲಾರಿ ಇನ್ನೂ ಬರಲೇ ಇಲ್ಲ. ಬರುತ್ತಾನೆ ಜಾನಕಿ, ಇಲ್ಲೇ ಪಕ್ಕದಲ್ಲಿ ಕುಂಟಿ ಹೊಡೆಯುತ್ತಿದ್ದಾನೆ. ನಾನೇ ಎತ್ತುಗಳನ್ನು ಕಟ್ಟಿ ಬಂದು ಹೇಳಿರುವೆ. ಯಾಕ್ರಿ ಹಾಗೆ ನೋಡ್ತಾ ಇದ್ದೀರಾ ಏನು ಜಾನಕಿ? ಈ ಸೀರೆಯಲ್ಲಿ ನೀನು ಅದೆಷ್ಟು ಚೆನ್ನಾಗಿ ಕಾಣುತ್ತೀರಿಯ ಗೊತ್ತಾ? ಎಲ್ಲಿ ನನ್ನ ದೃಷ್ಟಿ ನಿನಗೆ ತಾಗ. ಓಹೋ, ನಿಮ್ಮ ಗತ್ತು ನಮ್ಗೆ ಗೊತ್ತು ಅಲ್ಲ ರೀ. ಆಸೆ ನೋಡು ಹೇಗಿದೆ, ಕೆಲಸ ಇದೆ, ಬರ್ತೀನಿ. ಮಾಡಿ
ಆಶೀರ್ವಾದ ಮಾಡಿ ಅಣ್ಣ, ಆಶೀರ್ವಾದ ಮಾಡಿ ಅಣ್ಣ. ಎತ್ತ ಹೇಳಪ್ಪ, ಆ ದೇವರು ಯಾವತ್ತಿದ್ರು ನಿನ್ನನ್ನು ಚೆನ್ನಾಗಿಟ್ಟಿರ್ಲಿ. ಮೈಲಾರಿ ಮೈಲಾರಿ, ನಿನಗೆ ಎಷ್ಟು ಸಾರಿ ಹೇಳಿದ್ದೇನೆ ನಮ್ಮ ಹಾಗೆ ನೀನು ಹೊಲಗದ್ದೆಗಳಲ್ಲಿ ದುಡಿಯುವುದು ಬೇಡವೆಂದು. ಆದರೆ ನಮ್ಮ ಮಾತೇ ಕೇಳುತ್ತಿಲ್ಲವಲ್ಲ ನೀನು. ಆದರಲ್ಲಿ ಮೊನ್ನೆ ಪೊಲೀಸ್ ಕೆಲಸಕ್ಕೆ ಅರ್ಜಿ ಹಾಕಿದ್ದಲ್ಲ, ಆ ಕೆಲಸಕ್ಕಾದ್ರೂ ಹೋಗಬಾರ್ದೆ ಅಣ್ಣ? ನಾನು ಪೊಲೀಸ್ ಕೆಲಸಕ್ಕೆ ಅರ್ಜಿ ಹಾಕಿದ್ದು ನಿಮ್ಮ ಒತ್ತಾಯಕ್ಕೆ ಹೊರತು ನನ್ನ ಮನಸ್ಸಿನಿಂದ ಅಲ್ಲ ಅಣ್ಣ. ಅಣ್ಣ, ಮತ್ತೊಬ್ಬರ ಕೈಗಳಿಗೆ ಕೆಲಸ ಮಾಡದೆ ಈ ಮಣ್ಣಿನಲ್ಲಿ ದುಡಿದರೆ ಬಂಗಾರವನ್ನು ತೆಗೆಯಬಹುದಂತ ಹೇಳಿದ ಮಾತು ಮರೆತು ಬಿಟ್ಟಿಯೇನಣ್ಣ? ಅಣ್ಣ, ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗೋದು, ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗೋದು ತುಂಬಾ ಸುಲಭ. ಆದರೆ ನಾವು ಅದರಂತೆ ಆಗಿಬಿಟ್ಟರೆ ಇಲ್ಲಿ ಕೃಷಿ ಕೆಲಸ ಮಾಡುವರು ಯಾರಣ್ಣ? ಯಾರು ಅಣ್ಣ? ಅವರು ಎಂತ ಶ್ರೀಮಂತರೇ ಆಗಿರಲಿ, ಅರಮನೆಯಲ್ಲಿ ಮಹಾರಾಜರೇ ಆಗಿರಲಿ, ಕಾದಿ ಕಾಗಿ ತೊಟ್ಟು ದೊಡ್ಡ ಕಾಡಿನಲ್ಲಿ ಮರೆಯವರೆಲ್ಲರೂ ಹೊಟ್ಟೆಗೆ ತಿನ್ನೋದು ಅಣ್ಣನೇನದು ಮಾತ್ರ ಮರೆಯಬೇಡ ಅಣ್ಣ. ಇವರೆಲ್ಲರಿಗೂ ತುಂಬ ಅನ್ನ ಕೊಟ್ಟು ಸಾಕುತ್ತಿರೋರು ನಮ್ಮಂತಹ ರೈತರ ಮಕ್ಕಳೇ ಎಂದು ಧೈರ್ಯದಿಂದ ಕೈ ಎತ್ತಿ ಹೇಳುತ್ತೇನೆ ಅಣ್ಣ. ನಿಜವಿದೆ ತಮ್ಮ ನಿನ್ನ ಮಾತು, ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತನಿಗೆ ತಿನ್ನಲಿಕ್ಕೆ ಅನ್ನವಿಲ್ಲವೆಂದಾಗ ಯಾರು ಎದುರು ಹೇಳಬೇಕು ಈ ರೈತನ ಗೋಳಿನ? ನಾವು ಅನ್ನ ಹಾಕಿ ಬೆಳೆಸಿದ ರಾಜಕಾರಣಿಗಳು ಬೆಲೆ ಕೊಡುತ್ತಾರೆ ವಿನಃ ನಮ್ಮಂತ ಬಡ ರೈತರಿಗೆಲ್ಲಿದೆ ಬಿಡಿ. ಅಣ್ಣ ಅಣ್ಣ, ರಾಜಕೀಯದಲ್ಲಿ ನಿಂತುಕೊಂಡು ಕೋಟಿ ಕೋಟಿ ಸಂಪಾದಿಸಿದರೆ ಹೊಟ್ಟೆಗೇನು ನೋಡ್ಕೊಂಡು ತಿನ್ಬೇಕಾಗುತ್ತೇನಣ್ಣ? ಕೊನೆಗೊಂದು ದಿನ ಹೊಟ್ಟೆಗೆ ಹಿಟ್ಟಿಲಿದ್ದಾಗ ತಿಳಿಯುತ್ತದೆ ಈ ರೈತನ ಬೆಲೆ ಏನೆಂಬುದು. ಈ ರಾಜಕೀಯ ವ್ಯಕ್ತಿಗಳು
ನಮ್ಮ ಮನೆಯ ಬಾಗಿಲಿಗೆ ಬಂದು 5 ವರ್ಷಕ್ಕೊಮ್ಮೆ ಕೈ ಮುಗಿದುಕೊಂಡು ಓಟ್ ಕೇಳುತ್ತಾರೆ. ಆರಿಸಿ ಬಂದ ನಂತರ ನಮ್ಮ ನಮ್ಮ ಮನೆಗಳಿಗೆ ಬಂದು ನಮ್ಮ ಸಮಸ್ಯೆ ಏನಿದೆ ಅಂತ ಯಾವುದನ್ನು ವಿಚಾರ ಮಾಡೋದೇ ಇಲ್ವಲ್ಲ, ಯಾಕೆ ಅಂತ. ಹತ್ತಿಗೆ ಒಳ್ಳೆಯ ಪ್ರಶ್ನೆಯನ್ನೇ ಕೇಳಿದ್ಯಾ, ಇದಕ್ಕೆ ಉತ್ತರವನ್ನು ಹೇಳುತ್ತೇನೆ ಕೇಳು. ಅತ್ತಿಗೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇರೋದು ಒಬ್ಬರೇ ಒಬ್ಬರು ಮಾತ್ರ, ಆದರೆ ನಮ್ಮ ಹಳ್ಳಿಗಳಿರೋದು ಸಾವಿರಾರು. ಈ ಸಾವಿರಾರು ಹಳ್ಳಿಗಳಿಗೆ ಅವರೊಬ್ಬರೇ ಬಂದು ಭೇಟಿ ಮಾಡಲಿಕ್ಕೆ ಆಗುವುದಿಲ್ಲವೆಂದು ತಿಳಿದು ಪ್ರತಿಯೊಂದು ಹಳ್ಳಿಯಲ್ಲಿ ಗ್ರಾಮ ಪಂಚಾಯಿತಿಗಳಿರುತ್ತವೆ. ಆ ಗ್ರಾಮ ಪಂಚಾಯಿತಿಯಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಓಟು ಆಯ್ಕೆ ಮಾಡಿ ಆರಿಸಿ ತಂದು ಅಧ್ಯಕ್ಷರನ್ನಾಗಿ ಮಾಡುತ್ತಾರೆ. ಇವರ ಕೆಲಸಗಳು ಸರಿಯಾಗಿ ಮಾಡಲೆಂದು ಇವರ ಮೇಲಾಧಿಕಾರಿಯಾಗಿ ತಾಲೂಕಾ ಪಂಚಾಯತ್ ಜಿಲ್ಲಾ ಪಂಚಾಯತ್ಗಳಲ್ಲೂ ಕೂಡ ಓಟು ಆಯ್ಕೆ ಮಾಡುತ್ತಾರೆ. ಇವರ ಮೇಲಾಧಿಕಾರಿಯಾಗಿ MLA MPಗಳು ಇರುತ್ತಾರೆ. ಇವರೆಲ್ಲರಿಗೂ ಮುಖ್ಯವಾಗಿ ಇರುವ ಅಧಿಕಾರಿಯೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು. ಈ ಮುಖ್ಯಮಂತ್ರಿಯು ಪ್ರತಿಯೊಂದು ತಾಲೂಕುಗಳಿಗೆ ಭೇಟಿ ಮಾಡಿ ಅಲ್ಲಿರುವ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡುತ್ತಾರೋ ಇಲ್ಲವೋ ಎಂದು ತಿಳಿದು ತಪ್ಪು ಮಾಡಿದ ಅಧಿಕಾರಿಗಳಿಗೆ ಶಿಕ್ಷೆ ಕೊಟ್ಟು ಅವರನ್ನು ಕೆಲಸದಿಂದ ವಜಾ ಮಾಡಿ ಹಳ್ಳಿಗಳಿಗೆ ಸರಿಯಾದ ಸೌಲಭ್ಯಗಳನ್ನು ಒದಗಿಸಿದರೆ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗೋದಕ್ಕೂ ಸಾರ್ಥಕವಾಗುತ್ತದೆ. ಅತ್ತಿಯಮ್ಮ, ಅದನ್ನು ಬಿಟ್ಟು ಹಿಂದೆ ಇದ್ದ ಮುಖ್ಯಮಂತ್ರಿ ಎಷ್ಟು ಕೊಳ್ಳೆ ಹೊಡೆದು ಆಸ್ತಿ ಮಾಡಿದ್ದಾನೆ, ನಾನು ಅದಕ್ಕಿಂತ ಹೆಚ್ಚು ಕೊಳ್ಳೆ ಹೊಡೆದು ಆಸ್ತಿ ಮಾಡುತ್ತೇನೆ ಎಂದು ಪಣ ತೊಟ್ಟು ನಿಂತರೆ ಅತ್ತಿಗೆಮ್ಮ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅನ್ನೋದಿಲ್ಲಮ್ಮ, ಅವರ ರಕ್ತ ಇರೋ ತಂತ್ರಿ ಅನ್ನುತ್ತಾರೆ. ಸಾರ್ಥಕವಾಯಿತು ತಮ್ಮ, ಸಾರ್ಥಕವಾಯಿತು. ಈ ರೈತನ ಮಗನಾಗಿ ಹುಟ್ಟಿದ ಕೂಡನು ಸಾರ್ಥಕವಾಯಿತು. ಈ ನಮ್ಮ ಪ್ರತಿಯೊಂದು ಹಳ್ಳಿಯ ಮನೆ ಮನೆಯಲ್ಲಿ ನಿನ್ನಂತ ವೀರ ರೈತರು ಸಿಡಿದೆದ್ದರೆ ಸಿಡಿದು ಬಡದ ಹಾಗೆ ಮುಡಿದುಕೊಳ್ಳುತ್ತದೆ ಈ ನಮ್ಮ ಸರ್ಕಾರ. ಇನ್ನು ಮುಂದೆ ರೈತನ ಹಸಿರು ದೇಶದ ಉಸಿರು ಎಂಬುದನ್ನು ಅರ್ಥವಾದರೆ ಈ ನಮ್ಮ ನಾಡಿನ ಮುಖ್ಯಮಂತ್ರಿ ಪರವಾಗಿ ನಾನು ಶ್ರೀ ವಿಶ್ವಲಿಂಗೇಶ್ವರಿಗೆ ಮಾತಾಡ್ತಾ ನಿಂತರು. ಅಥವಾ ಊಟ ಮಾಡೋದಕ್ಕೆ ಬರ್ತಿರೋ? ಹೇಗೆ ಮೈದನಾ? ಅದಕ್ಕೆ ಏನಪ್ಪ, ಇವತ್ತು ಸೀಗೆ ಹುಣ್ಣಿಮೆ ತಾನೇ? ಹೌದು. ಈ ಸೀಗೆ ಹುಣ್ಣಿಮೆ ಪ್ರಯುಕ್ತ ಅಣ್ಣ ಮತ್ತು ಅಣ್ಣಿಗೆರ ಅಣ್ಣ ಮತ್ತು ಅತ್ತಿಗೆರ ಬಾಯಲ್ಲಿ ಒಂದು ಸಂಗೀತವನ್ನು ಅಂದ್ರೆ ಹಾಡಬಾರ್ದಾ? ಹಾಗೆ ಮೈದನಾ, ನೀನ್ ಕೇಳೋದು ಹೆಚ್ಚು ನಾವ್ ಹಾಡೋದು ಹೆಚ್ಚು, ಎಲ್ರು ಒಟ್ಟಿಗೆ ಕೂಡಿ ಹಾಡೋಣ. ಆಯ್ತು. ಸರಸ್ವತಿ
سرسدي هرشوا